23ನೇ ತಾರೀಕು ಕೇಂದ್ರ ಸರ್ಕಾರವು ಒಂದು ಹೊಸ ಕಾನೂನು ಜಾರಿಗೆ ತಂದಿದೆ, ಹಿಟ್ ಅಂಡ್ ರನ್ ಅಂತ. ಆ ಹಿಟ್ ಅಂಡ್ ರನ್ ಕೇಸಿನಲ್ಲಿ ಏನು ಒಂದು ಹೊಸದಾಗಿ ಅಧ್ಯಯನ ಮಾಡಿದ್ದಾರೆ ಅಂದ್ರೆ, ಕೇಂದ್ರ ಸರ್ಕಾರದವರು ಅಪಘಾತ ಆಗಿದ್ದ ಪಕ್ಷದಲ್ಲಿ ಚಾಲಕನಿಗೆ 10 ವರ್ಷ ಸಜೆ, ಕಠಿಣ ಸಜೆ, ಮತ್ತೆ 7 ಲಕ್ಷ ರೂಪಾಯಿ ದಂಡ ಅಂತ ಮಾಡಿದ್ದಾರೆ. ಇದಕ್ಕೆ 106 ಅಂತ ಹೊಸದಾಗಿ ಕಾನೂನಿಗೆ ಒಂದು ಹೆಸರು ಕೊಟ್ಟು ಎಲ್ಲ ಲಾರಿ ಚಾಲಕರುಗಳಿಗೆ ಅಂತ ಬರಲ್ಲ. ಇದು ಆಟೋ ಓಡಿಸಿದ್ರು ಬರ್ತದೆ, ಮ್ಯಾಕ್ಸಿಕಾ ಓಡಿಸೋರು ಬರ್ತದೆ, ತಾವು ಪತ್ರಿಕಾ ಮಾಧ್ಯಮದವರು ಸ್ಕೂಟರ್ ಓಡಿಸ್ಕೊಂಡು ಆಕ್ಸಿಡೆಂಟ್ ಮಾಡಿದ್ರು ನಿಮಗೂ ಅನ್ವಯಿಸ್ತಿದೆ ಇದು. ಇಲ್ಲಿ ಯಾರಿಗಿರುತ್ತೆ ಎಲ್ಲರಿಗೂ. ಆದ್ರಿಂದ ಈ ಕಾನೂನು ವಿರುದ್ಧವಾಗಿ ನಾವು ದೇಶಾದ್ಯಂತ ಸುಮಾರು 15 ದಿನದಿಂದ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಕರ್ನಾಟಕ ರಾಜ್ಯದಲ್ಲಿ ಅಂದ್ರೆ ಸೌತ್ ಇಂಡಿಯಾದಲ್ಲಿ, ಕರ್ನಾಟಕ, ಆಂಧ್ರ, ತಮಿಳುನಾಡು ಮತ್ತು ಕೇರಳದಲ್ಲಿ ಈ 18ನೇ ತಾರೀಕಿನ ಭಾರಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಮಾಡುವ ಉದ್ದೇಶ ಏನಂದ್ರೆ, ಈ ಕೇಂದ್ರ ಸರ್ಕಾರವು ಏನಿದೆ ಹಿಟ್ ಅಂಡ್ ರನ್ ಕಾನೂನು ತಂದಿದೆ, ಶೀಘ್ರವಾಗಿ ವಾಪಸ್ ಪಡೆಯಬೇಕು. ವಾಪಸ್ ಪಡೆಯುವವರೆಗೂ ಇದು ಹೋರಾಟ ನಡೆಸ್ತಾ ಇರ್ತೀವಿ. ನಮಗೆ ಇದು ಕಾನೂನು ಬಂದಿರೋದು 106 ಬರ್ಟು ಬಹಳ ಅನ್ಯಾಯ ಆಗ್ತಾ ಇದೆ. ನಾವು ಲಾರಿ ಓನರ್ಗಳು ಒಂದು ಇನ್ಶೂರೆನ್ಸ್ ಕಟ್ತೀವಿ, ಇನ್ಶೂರೆನ್ಸ್ ಅಲ್ಲಿ ಕ್ಲೇಮ್ ಮಾಡ್ಕೊಡ್ತಿದ್ರು. ಈಗ ಅನ್ಯಾಯವಾಗಿ 7 ಲಕ್ಷ ರೂಪಾಯಿ ದಂಡ, 10 ವರ್ಷ ಜೈಲು ಅಂದ್ರೆ ಬಹಳ ಅನ್ಯಾಯ ಆಗ್ತದೆ. ದಯವಿಟ್ಟು ಈ ಕಾನೂನು ರದ್ದುಪಡಿಸಿ ಸರ್. ಬಾಬು ಪಾಷ ಇನ್ನೋಡಿ ಒಂದು ನಿಮಿಷ ಕೊಡಿ.